ಇಡೀ ದೇಶದಾದ್ಯಂತ ಎನ್ ಡಿ ಎ ಅಭ್ಯರ್ಥಿಗಳು, ವಿಶೇಷವಾಗಿ ಬಿ ಜೆ ಪಿ ಅಭ್ಯರ್ಥಿಗಳ ಪರವಾಗಿ ಜನತೆಯ ಒಂದು ಒಲವಿರತಕ್ಕಂಥದ್ದು ಕಾಣ್ತಾ ಇದೆ. ನಾನು ನೋಡದೆ ಆ ವಿಷಯವನ್ನು ನಾನು, ಅದು ಬಹುಶಃ ಅವರ ಮೊನ್ನೆ ಹೇಳಿಕೆ ನಾನೇನು ಗಮನಿಸಿದ್ದೇನೆ. ಒಂದು ಮಾತನ್ನು ಹೇಳಬೇಕಾಗ್ತದೆ ನಾನು, ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಡೋದಕ್ಕಿಂತ ಮುಂಚೆ. ಯಾವುದೋ ನಮ್ಮ ದಾಸರದೊಂದು ಪದ ಇದೆ, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಒಂದಿದೆ. ನಾನು ಇವತ್ತು ಆ ವ್ಯಕ್ತಿ ರಾಜ್ಯದ ಉಪಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಯಾಗಿ ಇವತ್ತು ಆ ರೀತಿಯ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದೇನಿದೆ, ಬಹುಶಃ ಆ ಸ್ಥಾನದಲ್ಲಿ ಏನಿದ್ದಾರೆ ಆ ಸ್ಥಾನದ ಗೌರವ ಮೌಲ್ಯ ಏನು ಅಂತಕ್ಕಂಥದ್ದು ಇನ್ನೂ ಅವ್ರಿಗೆ ಅರ್ಥ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಅದ್ರ ಜೊತೆಗೆ ಅದು ಯಾವುದೋ ಒಂದ್ಸಲ ಹಿಂಗೆ ನೋಡಿದೆ, ಈ ಏನೋ ನಮಗೆ ಕ್ಲಾಶ್ ನಡೀತಿತ್ತಲ್ಲ ಘರ್ಷಣೆಗಳು, ಅದ್ಯಾವ್ದು ಲೋಕವ ಇಲ್ಲ ಇಲ್ಲ ಬರ್ಕೊಟ್ರು ನಮ್ಮ ಇದು, ನಾನು ಫುಲ್ ಗೊತ್ತಿಲ್ಲ, ನಾನು ಭಾಳ ಅದರಲ್ಲಿ ಪರಿಣಿತ ಅಲ್ಲ. ನಾನು ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ವೆಚ್ಚ ಕೂಡಲ ಸಂಗಮ ದೇವ, ಮೆಚ್ಚ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಪಾಪ ಮನೆಯಲ್ಲೂ ಹೇಳಿದ್ ಕೇಳಿಸ್ಕೊಂಡೆ ನಾನು, ಲೋಕದ ಡಂಕನ್ನ ಸರಿಪಡಿಸೋದಿರಲಿ, ನಿನ್ನ ಡೊಂಕಿಯನ್ನು ಸರಿಪಡಿಸ್ಕ, ನಿನ್ನ ತನುವನ್ನ ಸರಿ ಮಾಡಕ, ನಿನ್ನ ಮನಸ್ಸನ್ನು ಸರಿ ಮಾಡಕ ಅಂತ ಪಾಪ ಏನು ಕೂಡಲ ಸಂಗಮ ನೆನೆಸ್ಕೊಂಡು ಹೇಳಿದ್ರಲ್ಲ, ಅದನ್ನು ಮತ್ತೆ ನಾನು ಅವ್ರಿಗೆ ಹೇಳಬೇಕಾಗಿದೆ. ಈಗ ಇದು ಅದೆಂಥದ್ದು 21 ಕರಿ ಮೇಕೆ ಅಂತೆ, 21 ಹಾಡಂತೆ, ಇದೇನೋ 3 ಹಂದಿ ಅಂತೆ, ಆಮೇಲೆ ಅದೆಂಥವು ಕ್ವಾಣ ಕ್ವಾಣ 4 ಕ್ವಾಣ ಅಂತೆ, ಅದೆಂಥದ್ದು ಶತ್ರು ಭೈರವ ಏನು ತೆಗೆದ್ರು, ಶತ್ರು ಭೈರವಿ ಆಗ, ಶತ್ರು ಭೈರವಿ ಆಗ. ನಾನು ಒಂದು ಮಾತು ಹೇಳ್ತೀನಿ ಬ್ರದರ್, ಪಾಪ ಹೇಳಿದ್ದಾರೆ ಅವರು ದೈವಭಕ್ತರಂತೆ, ಅವರು ರಾಜರಾಜೇಶ್ವರ ಟೆಂಪಲ್ಗೆ ಹೋಗಿದ್ದಾರಂತೆ, ಭಕ್ತಿ ಇದೆ ನನಗೆ ದೇವ್ರ ಬಗ್ಗೆ ಅಂತ ಹೇಳಿದ್ದಾರೆ. ಇವತ್ತು ಅಲ್ಲಿ ಹೋಗಿರ್ತಕ್ಕಂಥವರಿಗೆ ಆ ರಾಜರಾಜೇಶ್ವರ ದೇವಸ್ಥಾನದ ಸನ್ನಿಧಾನದಲ್ಲಿ ಯಾವ ರೀತಿಯ ಪೂಜೆಗಳನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲವೇ? ಇವತ್ತು ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ನನಗೆ ಇದರಲ್ಲಿ ಅವರ ಹೇಳಿಕೆ ನೋಡಿದಾಗ ನಾನು ಗಮನಿಸಿದ್ದು, ಈಗಾಗಲೇ ನಮ್ಮ ಕುಟುಂಬವನ್ನು ಮುಗಿಸ್ಲೇಬೇಕು ಅಂತ ಹೇಳಿ ಏನು ಶ್ರಮಪಟ್ಟು ಇಡೀ ರಾಜ್ಯದಲ್ಲಿ 1.5-2 ತಿಂಗಳಿನಿಂದ ನಡೆಸ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಈ ರೀತಿಯ ಒಂದು ಕುರಿ ಮೇಕೆ ಕತೆ ಹೇಳಿದ್ರೆ ಇನ್ನೊಂದು ದೇವೇಗೌಡರ ಕುಟುಂಬದ ಬಗ್ಗೆ ಒಂದು ಅನುಮಾನ ವ್ಯಕ್ತಪಡಿಸ್ಬೋದು ಅಂತಕ್ಕಂಥದ್ದೇನು ಹೇಳ್ಕೊಂಡಿದ್ದಾರೆ. ನಾನು ಅವ್ರಿಗೆ ಹೇಳ್ತೀನಿ ಒಂದು ಮಾತು, ನಮ್ಮ ಕುಟುಂಬದಲ್ಲಿ ನನಗೆ ತಿಳುವಳಿಕೆ ಬಂದಿವಿಸ್ತಿದ್ದು, ನಾನಾಗಲಿ ನಮ್ಮ ತಂದೆ ಆಗಲಿ ನಮ್ಮ ಕುಟುಂಬದಲ್ಲಾಗಲಿ ಈ ಕುರಿ ಕಡಿಯೋದು, ಮೇಕೆ ಕಡಿಯೋದು, ಕೋಣ ಕಡಿಯೋದು ಈ ರೀತಿಯ ಒಂದು ದೇವರಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ನಮ್ಮ ಕುಟುಂಬದಲ್ಲಿ ಎಂದೂ ಆಗಿಲ್ಲ. ನಾವು ದೇವಸ್ಥಾನಕ್ಕೆ ಪ್ರತಿನಿತ್ಯ ಹೋಗ್ತೀವಿ. ಈಗ ನಾನೇ ಉದಾಹರಣೆಗೆ, ಕಳೆದ 1 ವರ್ಷದಿಂದ ನನಗೆ ಒಂದು ಆರೋಗ್ಯದ ಸಮಸ್ಯೆ ಅಂತಕ್ಕಂಥದ್ದು ಕೆಲವು ಜ್ಯೋತಿಷಗಾರರು ಏನು ಹೇಳ್ತಾರೆ, ಪ್ರತಿ ತಿಂಗಳು ನನ್ನ ಒಂದು ನಕ್ಷತ್ರ ಏನು ಬರುತ್ತೆ ಅದು ಬೆಳಗ್ಗೆ 5 ಗಂಟೆಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಜೆ ಪಿ ನಗರದ ತಿರುಮಲಗಿರಿ ಅಲ್ಲಿ ಹೋಗಿ ಪ್ರತಿ ತಿಂಗಳು ಆರಿದ್ರ ನಕ್ಷತ್ರ ಬಂದ ದಿನ 5 ಗಂಟೆಗೆ ಹೋಗಿ 6:30 ಒಂದು ಪೂಜೆ ಮಾಡ್ತಾರೆ ಗಣೇಶನಿಗೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.